ಯಾಕೆ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತೆ? ಕೆಲಸ ಮಾಡ್ತಾರೆ, ಪಡೆದವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಬಟ್ ಈಗ ಅವ್ರನ್ನ ಸೋಲ್ಸ್ಬೇಕು ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಅದು ಜನಗಳ ಕೇಳಿದ್ರೆ ಬಿಡಿ, ಅವ್ರು ಏನ್ ಹೇಳಬಹುದು ಅಷ್ಟೇ. ಸುರೇಶ್ ಅಂತ ಹೇಳ್ತಾವ್ರೆ, ಎರಡು ಕಡೆನು ಫೈಟ್ ಇದೆ. ಫೈನಲಿ ಯಾರು ಗೆಲ್ತಾರೆ? ಡಿ ಕೆ ಸುರೇಶ್ ಅವರ ಗೆಲ್ಲೋದು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರು ಒಳ್ಳೆ ವ್ಯಕ್ತಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದವರೇ ಅಲ್ಲ. ನರೇಗದ ಅಭಿವೃದ್ಧಿ ಅಧಿಕಾರರು ಡಿ ಕೆ ಸುರೇಶ್ ಅವರು. ಅವ್ರೇನ್ ಎಂಪಿ ಅಲ್ಲ, ಅವರು ಇದುವರೆಗೆ ಎಂಪಿ ಆಗಿ ಏನ್ ಕೆಲಸ ಮಾಡಲ್ಲ, ಪಂಚಾಯತಿ ಮೆಂಬರ್ ತಾನೇ ಕೆಲಸ ಮಾಡಿದ್ದಾರೆ. ಶಿವನಾಥ್ ಅವ್ರು ಗೆಲ್ಲದಿಲ್ಲ, ಪಾಪ ಅವ್ರ ಹಾಸ್ಪಿಟಲ್ ಇರಬೇಕಾಗಿದ್ದವರು. ಯಾವುದೇ ತರದ ಪೈಪೋಟಿ ಇಲ್ಲ. ಡಿ ಕೆ ಸುರೇಶ್ ಅವರು ನೂರಕ್ಕೆ ನೂರು ಗೆಲ್ತಾರೆ. ನರೇಂದ್ರ ಮೋದಿ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದ್ರೆ ಡಿ ಕೆ ಸುರೇಶ್ ಮೇಲೆ ಬಂದ್ರೆ ಅವರು ಸೋಲ್ತಾರೆ, ನರೇಂದ್ರ ಮೋದಿನೂ ಸೋಲ್ತಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಒಳ್ಳೆ ಲೀಡರ್ ಆಗಿ ಡಿ ಕೆ ಸುರೇಶ್ ಅವರು ಆಗ್ತಾರೆ. ಇದೊಂದು ಷಡ್ಯಂತ್ರ ಅಷ್ಟೇ. ಚಿದ್ರ ಮಾಡೋದು ಯಾವಾಗ ಅಂತಂದ್ರೆ ಎಲೆಕ್ಷನ್ ಮುಗಿದ ಮೇಲೆ, ಎಲೆಕ್ಷನ್ ಮುಗಿದಾಗ ಗೊತ್ತಾಗುತ್ತೆ ಅವರಿಗೆ. ಇಲ್ಲ ಬಂಡೆ ಹೊಡೆಯಕ್ಕಾಗಲ್ಲ ಮೇಡಮ್. ಈ ಡಿ ಕೆ ಸುರೇಶ್ ಬಗ್ಗೆ ಮಾತಾಡಿ ಅವರು ಗೆಲ್ಲಕ್ ಚಾನ್ಸ್ ಇಲ್ಲ. ಚಿತ್ರಕೋಟೆ ಚಿತ್ರ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಈಗ ಎಂ ಎಲ್ ಎ ಒಳಗೆ ಮಾಡೋಕ್ಕಾಗಲಿಲ್ಲ. ಕಾಂಗ್ರೆಸ್ ಕಾಂಗ್ರೆಸ್ ಅದು. ಕರ್ನಾಟಕ ಟಿವಿಯ ಲೋಕ ಸಂಚಾರಕ್ಕೆ ಸ್ವಾಗತ. ನಾನ್ ವೀಣಾ ಸಿದ್ದಾಪುರ್. ದೇಶದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಸಿಕ್ಕಾಪಟ್ಟೆ ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಕರೆಯಲಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಡಿ ಕೆ ಸುರೇಶ್ ಅವರು ಈಗಾಗಲೇ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಣಕ್ಕಿಳಿತಾ ಇದ್ದಾರೆ. ಹಾಗಾದ್ರೆ ಇಲ್ಲಿನ ಮತದಾರರು ಏನ್ ಹೇಳ್ತಾರೆ? ಹಾಲಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವ್ರಿಗೇನೆ ಜೈ ಅಂತಾರ, ಅಥವಾ ಮೈತ್ರಿ ಅಭ್ಯರ್ಥಿಯ ಪರವಾದಂತಹ ಒಲವನ್ನ ಹೊಂದಿದಾರ? ಹಾಗಾದ್ರೆ ರಾಮನಗರದ ಜನ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ವೀರಪ್ಪ ಅಂತ. ಓಕೆ, ಯಾರಾಗ್ತಾರೆ ಸರ್ ಈ ಬೆಂಗಳೂರು ಗ್ರಾಮಾಂತರದ ಸಂಸದರು? ಯಾರಾಗ್ತಾರೆ? ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಆಯ್ಕೆ. ಇಸಿಯವ್ರಿಗೆ ಹೇಳಕ್ ಆಗಲ್ಲ ನಾವ್ ಇಂತ ಅಂದ್ರೆ. ಇವ್ರಿಗು ಡಿ ಕೆಗೆ ಒಪ್ಪಿದೆ ಈಗ ಸುರೇಶ್ಗೆ. ನೋಡೋಣ ಏನಪ್ಪಾ ಅಂದ್ರೆ, ಸ್ವಲ್ಪ ಕಾಂಗ್ರೆಸ್ ಬಂದ್ರೆ ಕೆಲಸ ಆಗ್ತವೆ, ಇಂಪ್ರೂವ್ಮೆಂಟ್ ಆಗುತ್ತೆ, ಸ್ವಲ್ಪ ಬಡ ಜನಗಳು ಹೆಲ್ಪ್ ಮಾಡ್ತಾರೆ ಅವರು. ಅದರಿಂದ ನೋಡೋಣ ಯಾರಿಗೆ ಬರ್ತದೆ ಅಂತ. ಓಕೆ, ಈಗ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ರಿ, ರಾಜಕೀಯ ಎಲ್ಲ ಚರ್ಚೆ ಆಗತ್ತಾಗದ್ರೆ? ಚರ್ಚೆ ಸುಮ್ಗೆ ಮಾತಾಡ್ತಿವಿ ಬಾಯಿ ಚಪ್ಪಲಿಕ್ಕೆ. ಯಾರು ಗೆಲ್ಬಹುದು ಅನ್ಸುತ್ತೆ ಅಂದ್ರೆ ಪೈಪೋಟಿ ಇರುತ್ತಾ? ಇದೆ ಪೈಪೋಟಿ, ಇದೆ ಎರಡು ಪಕ್ಷದ ಪೈಪೋಟಿ ಇದೆ. ಓಕೆ, ಇಬ್ರು ಸ್ಥಳಕ್ಕಿರುತ್ತಾನೆ. ಅದ್ರ ಮೇಲೆ ಇಲ್ಲಿ ನಾವೆಲ್ಲ ನಮ್ಮ ಮಕ್ಕಳಿಗೆ ಬೆಲ್ಟ್ ಜಾಸ್ತಿ ಇದೆ. ಇಬ್ರು ಫೈಟ್ ನಡೀತದೆ. ಯಾಕೆ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತೆ? ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಸಣ್ಣ ಪುಟ್ಟ ಕಷ್ಟ ಸುಖಕ್ಕೆ ಭಾಗಿಯಾಗ್ತಾರೆ, ಪಡೆದವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಬಟ್ ಈಗ ಅವ್ರನ್ನ ಸೋಲ್ಸ್ಬೇಕು ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಬಿಜೆಪಿ ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿದೆ? ಅದು ಜನಗಳ ಕೈಲಿದೆ ಬಿಡಿ, ಅವ್ರು ಏನ್ ಹೇಳಬಹುದು ಅಷ್ಟೇ, ಜನಗಳ ಕೈಲಿದೆ. ನೀವು ರಾಮನಗರ ಸಿಟಿ ಅವರ ಎಲ್ಲಿ ಅವರು? ರೂರಲ್ ಏರಿಯಾ. ಓಕೆ, ಯಾವ ಹಳ್ಳಿ? ಲಕ್ಕಪಳ್ಳಿ. ಓಕೆ, ಎಷ್ಟು ಮನೆಗಳಿದೆ ಅಲ್ಲಿ? ಎಷ್ಟು ಮನೆಗಳಿದೆ? ಓಕೆ, ಎಷ್ಟು ಓಟ್ ಇರ್ಬೋದು ಅಲ್ಲಿ? ಇದೆ ಒಂದು 500 ಓಟ್ ಇದೆ. ಓಕೆ, ಏನಿದೆ ಅಲ್ಲೆಲ್ಲ ಲೆಕ್ಕಾಚಾರ, ಯಾರ ಪರ ಇದ್ದಾರೆ? ನೋಡಿ, ಅಲ್ಲಿ ಎರಡು ಕಡೆ ಇದೆ. ಎರಡು ಕಡೆ ಇದೆ. 50-50 ಇದೆಯಾ? ಇದೆ. ಓಕೆ ಸರ್, ನಿಮ್ಮ ಹೆಸರು? ಗಿರಿಯಪ್ಪ ಅಂತ. ಯಾರಾಗ್ತಾರೆ ಸರ್ ಸಂಸದರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ? ಸುರೇಶ್ ಅಂತ ಹೇಳ್ತಾವ್ರೆ. ನೋಡುವ ಯಾರು ನೋಡ್ತಾರೆ, ಹೆಂಗಿದೆ ಮಾತುಕತೆ ಎಲ್ಲ, ಹೆಂಗಿದೆ, ಯಾರ ಪರ ಇದ್ದಾರೆ ಜನರು? ಎರಡು ಕಡೆನು ಫೈಟ್ ಇದೆ, ನೋಡುವ ಯಾರು ಬರ್ತಾರೆ ಅಂತ. ಅದು ಮುಂದೆ. ಓಕೆ, ಸಿಟಿಯವರ ಹಳ್ಳಿಯವರ ನೀವು? ಹಳ್ಳಿಯವರ. ಯಾವ ಹಳ್ಳಿ ಸರ್? ಕಪ್ಪನಹಳ್ಳಿ ಅಂತ. ಓಕೆ, ಎಷ್ಟು ಮನೆ ಇದೆ ಅಲ್ಲಿ? 100 ಮನೆ ಇದೆ. 50-50 ಇದೆಯಾ? ಯಾವ ತರ ಇದೆ ಅಲ್ಲಿ? ಯಾಕೆ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ ಅನ್ಸುತ್ತೆ? ಕೆಲಸ ಮಾಡವ್ರೆ, ಊರ್ ಕಡೆ ಎಲ್ಲ ಬರ್ತಾರೆ ನೋಡ್ತಾರೆ. ಇವೆಲ್ಲ ಇವರೆಲ್ಲ ಹೊಸಬರು ಆ ತರ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಏನಿಲ್ಲ, ಕೆಲಸ ಮಾಡೋರು ಅವರು ಪರವಾಗಿಲ್ಲ, ಅವ್ರೇನು ಇದೇನಿಲ್ಲ ಮಾಡೋರು, ರೈತರಿಗೆ ಮಾಡೋರು ಅವರು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಏನೂ ಇದಿಲ್ಲ ಆ ತರ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ. ಓಕೆ, ಬೆಂಗಳೂರು ರೂರಲ್ ಇಂದ ಯಾರು ಎಂಪಿ ಆಗ್ತಾರೆ ಅನ್ಸುತ್ತೆ ಸರ್? ಡಿ ಕೆ ಸುರೇಶ್ ಅವರೇ ಆಗ್ತಾರೆ. ಯಾಕೆ ಡಿ ಕೆ ಸುರೇಶ್ ಅವ್ರು ಅನ್ಸ್ತಾರೆ? ಕೆಲಸಗಾರ ನಮಗೆ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ನಾವು ಇರೋದು ವಾಸ 40 ವರ್ಷದಿಂದ ನಾವು ಕಾಂಗ್ರೆಸ್ ಬಿಟ್ಟು ಯಾವುದಕ್ಕೂ ಓಟ್ ಹಾಕಿಲ್ಲ. ನಾನು ಇರೋದು ವಾಸ ಬೆಂಗಳೂರಿನಲ್ಲಿ ಸುಂಗತಿಟ್ಟೆ. ಆದರೂ ಓಟ್ ಇರೋದಿಲ್ಲೇ, ನಾವು ವ್ಯವಹಾರ ಮಾಡೋದೆಲ್ಲ ಇಲ್ಲೇ. ಓಕೆ, ಅದು ನಮ್ಮ ಕೆಲಸ. ನಮ್ಮೂರಿಗೆ ಸುಮಾರು ಒಂದು 130 ಮನೆ ಇದೆ. ಇಲ್ಲೇ ಕಸಬಾ ಬಳಿ ಕಟ್ಮಂದೊಡ್ಡಿ ಒಂದು 19 ಬೋರ್ ಕೊರೆಸ್ಕೊಟ್ಟಿದ್ದಾರೆ ನಮಗೆ. ನೀರು ಬಂಡೆಗಳು ನೀರು ಬರಲ್ಲ ಅಂದ್ರೆ ಆದ್ರೆ 19 ನೀರು ಬೋರ್ಗಳು ಕೊರೆಸ್ಕೊಟ್ಟಿದ್ದಾರೆ. ನಮ್ಮ ರೋಡುಗಳು ಎಲ್ಲ ಓವರ್ ಟ್ಯಾಂಕು ಪ್ರತಿಯೊಂದು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಬೆಂಗಳೂರಿನ ಬಿಟ್ಟು ಎತ್ಕೊಳ್ಬೇ ಪ್ರತಿಯೊಂದು ಮಾಡಿದ್ದಾರೆ. ಓಕೆ, ಈಗ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿದ್ದಾರೆ. ಸೊ ಏನು ಹೇಳ್ತೀರಾ ಅವ್ರ ಬಗ್ಗೆ? ಅವರು ಒಳ್ಳೆ ಮನುಷ್ಯನ ಇಲ್ಲ ಅಂತಲ್ಲ, ಅದು ಜನಗಳ ಮೇಲೆ ಡಿಪೆಂಡ್ ಆಗಿದೆ. ನಾವು ಯಾರು ಗೆಲ್ತಾರೆ ಫೈನಲಿ? ಯಾರು ಗೆಲ್ತಾರೆ? ಡಿ ಕೆ ಸುರೇಶ್ ಅವರ ಗೆಲ್ಲೋದು.
ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರು ಒಳ್ಳೆ ವ್ಯಕ್ತಿ, ಅವ್ರ ಬಗ್ಗೆ ಏನೇ ಒಂದು ಮಾತೇ ಇಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದವ್ರೆ ಅಲ್ವಾ, ಅವ್ರು ಬರೋಲ್ಲ. ಸರ್ ತಮ್ಮ ಹೆಸರು? ಮ್ಯಾಮ್ ಸತೀಶ್ ಅಂತ. ಓಕೆ, ಬೆಂಗಳೂರು ರೂರಲ್ ಇಂದ ಯಾರು ಎಂ ಪಿ ಆಗ್ತಾರೆ ಸರ್? ಡಿ ಕೆ ಸುರೇಶ್. ಯಾಕೆ ಡಿ ಕೆ ಸುರೇಶ್ ಅವರು ಅಂತ ಅನ್ಸುತ್ತೆ? ಒಳ್ಳೆ ಕೆಲಸಗಾರರು, ತಳಮಟ್ಟದ ಕೆಲಸಗಾರರು, ಪಂಚಾಯತಿ ಮಟ್ಟದಿಂದಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ನರೇಗಾದ ಅಭಿವೃದ್ಧಿ ಅಧಿಕಾರರು ಡಿ ಕೆ ಸುರೇಶ್ ಅವರು, ತುಂಬ ಒಳ್ಳೆ ಕೆಲಸಗಾರರು. ಅವರೇನು ಎಂ ಪಿ ಅಲ್ಲ, ಅವರು ಇದುವರೆಗೆ ಎಂ ಪಿ ಆಗಿ ಏನು ಕೆಲಸ ಮಾಡಲ್ಲ, ಪಂಚಾಯತಿ ಮೆಂಬರ್ ತಾನೇ ಕೆಲಸ ಮಾಡಿದ್ದಾರೆ. ಹಂಗಾಗಿ ಡಿ ಕೆ ಸುರೇಶ್ ಅವರು ಗೆಲ್ತಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇದ್ದಾರೆ, ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮಂಜುನಾಥ್ ಅವ್ರು ಗೆಲ್ಲೋದಿಲ್ಲ ಪಾಪ, ಅವ್ರು ಹಾಸ್ಪಿಟಲ್ ಇರಬೇಕಾಗಿತ್ತು, ಅವರು ಡಾಕ್ಟರ್ ಹಾಸ್ಪಿಟಲ್ನಲ್ಲಿ ಇರಬೇಕಾಗಿತ್ತು, ಪಾಪ ಅವ್ರನ್ನ ತಂದು ಈಚೆಗೆ ನಿಲ್ಲಿಸಿದ್ದಾರೆ. ಮಂಜುನಾಥ್ ಅವ್ರು ಗೆಲ್ಲೋದಿಲ್ಲ ಇಲ್ಲಿ, ನಮ್ಮಲ್ಲಿ ಗೆಲ್ಲ. ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರೋದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಾಂಪೀಟ್ ಮಾಡ್ತಾರೆ, ಇಬ್ಬರು ಮಧ್ಯ ಕೂಡ ಪೈಪೋಟಿ ಇರುತ್ತೆ, ಎಲ್ಲೋ ಒಂದ್ ಕಡೆ ಡಿ ಕೆ ಸುರೇಶ್ ಅವರು ಸೋಲ್ಬಹುದು ಅಂತ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಯಾವುದೇ ತರದ ಪೈಪೋಟಿ ಇಲ್ಲ, ಡಿ ಕೆ ಸುರೇಶ್ ಅವರು ನೂರಕ್ಕೆ ನೂರು ಗೆಲ್ತಾರೆ. 80-90% ಒಳ್ಳೆ ಅಭಿಪ್ರಾಯ ಇದೆ ಸುರೇಶ್ ಅವರಿಗೆ. ಡಾಕ್ಟರ್ ಪಾಪ ಹಾಸ್ಪಿಟಲ್ ಇರ್ಬೇಕು, ಅವರು ಅವರು ರಾಜಕಾರಣಕ್ಕೆ ಬರಬಾರ್ದು. ಅವರು ಡಾಕ್ಟರ್ ಒಳ್ಳೆಯವರೇ ಇಲ್ಲ ಅಂತ ಹೇಳಲ್ಲ ನಾನು, ಬಟ್ ಹಾಸ್ಪಿಟಲ್ ಇರಬೇಕಾಗಿತ್ತು ಅವರು. ಬಟ್ ಈಗ ಏನು ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದೆ, ಇದರಿಂದ ಮೈತ್ರಿ ಅಭ್ಯರ್ಥಿಗೆ ಹೆಲ್ಪ್ ಆಗತ್ತಲ್ವಾ? ನಮ್ಮ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೆಲ್ಪ್ ಆಗಲ್ಲ, ಏನು ಹೆಲ್ಪ್ ಆಗಲ್ಲ. ಡಿ ಕೆ ಸುರೇಶ್ ಗೆಲ್ಪ್ ಆಗುತ್ತೆ. ಎಷ್ಟು ಲೀಡ್ ಅಲ್ಲಿ ಗೆಲ್ಬಹುದು ಅನ್ಸುತ್ತೆ ಸರ್? ತುಂಬಾ ಲೀಡ್ ಅಲ್ಲಿ ಗೆಲ್ತಾರೆ ಅವರು, ತುಂಬಾ ಲೀಡ್ ಅಲ್ಲಿ ಗೆಲ್ತಾರೆ. ಓಕೆ, ನಿಮ್ದು ಸಿಟಿನಾ ಹೇಗೆ, ಹಳ್ಳಿನಾ? ಕಾಡಳ್ಳಿ ಅಂತ, 700 ರೂಪಾಯಿ ಕಾಡಳ್ಳಿ ಅಂತ. ನಂದು 1200 ರೋಟ್ ಇದೆ, 1000 ಓಟ್ಲು ಡಿ ಕೆ ಸುರೇಶ್ ಅವರು ಬಿಡುತ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅವರು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದ್ರೆ ಡಿ ಕೆ ಸುರೇಶ್ ಮೇಲೆ ಬಂದ್ರೆ ಅವರು ಸೋಲ್ತಾರೆ, ನರೇಂದ್ರ ಮೋದಿನು ಸೋಲ್ತಾರೆ ಇಲ್ಲಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಒಳ್ಳೆ ಲೀಡರ್, ನಮ್ಮ ಲೀಡರ್ ಒಳ್ಳೆ ಲೀಡರ್. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಚಂದ್ರು ಮೇಡಮ್. ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್, ಯಾರು ಸಂಸದರಾಗ್ತಾರೆ ಸರ್? ಸಂಸದರಾಗಿ ಡಿ ಕೆ ಸುರೇಶ್ ಅವರೇ ಆಗ್ತಾರೆ. ಕಾರಣ ಏನಂತಂದ್ರೆ ಅವ್ರಿಗೆ ಇದೊಂದು ಷಡ್ಯಂತ್ರ ಅಷ್ಟೇ, ಅವ್ರು ಗೆಲ್ಲಿಸ್ಬೇಕು ಮಾಡ್ತಿರ್ಬೇಕು ಅಂತ ಜನಾಭಿಪ್ರಾಯ ಬಂದವರು ಅವ್ರ ಕಡೆಯವರು, ಬಿ ಜೆ ಪಿ ಮತ್ತು ಇವರು ಮೈತ್ರಿ ಮಾಡಿರೋದ್ರಿಂದ ನಮ್ಮ ಸುರೇಶ್ ಅವರೇ ಗೆಲ್ಲೋದು. ಬಟ್ ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಹಾಗೆ ಜೆಡಿಎಸ್ ಏನು ಮೈತ್ರಿ ಮಾಡ್ಕೊಂಡಿದೆ, ಇದರಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆ ಆಗಲ್ವಾ? ಹಿನ್ನಡೆ ಈ ನಮ್ಮ ಕ್ಷೇತ್ರದಲ್ಲಂತೂ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಲ್ಲ. ಯಾಕೆಂದ್ರೆ ಅವರು ತಳಮಟ್ಟದ ರಾಜಕೀಯದಿಂದ ಜನಕ್ಕೆ ಎಲ್ಲ ಸಹಾಯ ಮಾಡಿದ್ದಾರೆ, ಎಲ್ಲ ರೀತಿಯಾದ ಸೌಲಭ್ಯಗಳು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಡಿ ಕೆ ಸುರೇಶ್ವರನ ಸೋಲು ಮನುಷ್ಯ ಇಲ್ಲಿಲ್ಲ ನಮ್ಮ ಕಲಪುರ ಕ್ಷೇತ್ರದಲ್ಲಿ. ನಿಮ್ಮ ಊರು ಯಾವುದು ಸರ್? ಕಾಡಳ್ಳಿ ಗ್ರಾಮ. ಎಷ್ಟು ಎಷ್ಟು 1200 ಮತಗಳು ಇವೆ. ಯಾವ ತರ ಇದೆ ಸರ್ ಊರಲ್ಲೆಲ್ಲ ಲೆಕ್ಕಾಚಾರ? ಒಂದು 25% ಇದೆ ಜೆ ಡಿ ಎಸ್ ಮಾತ್ರ, ಅದು ಬಿಜೆಪಿ ಇಲ್ಲ. ಆದ್ರೆ 3/4% ನಮ್ಗೆ ಕಾಂಗ್ರೆಸ್. ನಿಮ್ ಪ್ರಕಾರ ಎಷ್ಟು ಸೀಟ್ ವಿನ್ ಆಗ್ಬೋದು ಕಾಂಗ್ರೆಸ್ 28 ಲೋಕಸಭಾ ಕ್ಷೇತ್ರದಲ್ಲಿ? 12-15 ಆಗುತ್ತೆ ಮೇಡಮ್. ಬಟ್ 2019 ಕಾಂಗ್ರೆಸ್ಗೆ ಬಂದಿದ್ದು ಕೇವಲ 1 ಸೀಟು, ನಿಜಕ್ಕೂ ಈ ಬಾರಿ 12 ಅಷ್ಟು ಬರುತ್ತೆ ಅನ್ಸುತ್ತಾ? ಅದು ಮೋದಿ ಎಲೆ ಮತ್ತೆ ಇದ್ರಿತ್ತು, ಈ ಸರಿ ಆಟೆ ಬರಲ್ಲ. ಕರ್ನಾಟಕದಲ್ಲಿ ಯಾವ ಅಲೆ ಇದೆ ಹಾಗಾದ್ರೆ? ಕರ್ನಾಟಕದಲ್ಲಿ 2 ಅಲೆಗಳಿವೆ, ಮೋದಿ ಅವರು ಅಲೆ ಇಲ್ಲ ಅಂತ ಹೇಳಕ್ಕಾಗಲ್ಲ, ಇದೆ. ಇದ್ರೂ ನಮ್ಮ ಕಾಂಗ್ರೆಸ್ ಜಾಸ್ತಿ ಇದೆ. ಬಿಜೆಪಿ ಅವ್ರು ಹೇಳ್ತಾರೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ಭದ್ರಕೋಟೆ ಆಗಿರ್ಬೋದು, ಬಟ್ ಈ ಬಾರಿ ನಾವು ಛಿದ್ರ ಮಾಡ್ತೀವಿ, ಅಂತಹ ಅಭ್ಯರ್ಥಿಯನ್ನ ಹಾಕಿದೀವಿ ಅಂತ. ಛಿದ್ರ ಮಾಡೋದು ಯಾವಾಗ ಅಂತಂದ್ರೆ ಎಲೆಕ್ಷನ್ ಮುಗಿದ ಮೇಲೆ, ಎಲೆಕ್ಷನ್ ಮುಗಿದಾಗ ಗೊತ್ತಾಗುತ್ತೆ ಅವ್ರಿಗೆ. ಈಗ ಹೇಳಕ್ಕಾಗಲ್ಲ, ಹೇಳ್ತಾರೆ ಅವರು ನಾವು ಗೆಲ್ತೀವಿ ಅಂತ, ಅವರು ಗೆಲ್ಲಬೇಕು ಅನ್ನೋ ಅಭ್ಯರ್ಥಿನೇ ಹಾಕಿರೋದು. ಗೆಲ್ತೀವಿ ಅಂತ ಹೇಳ್ಬೋದು ಮನಸ್ಸಿನಲ್ಲಿ ಬಾಯಿಲಿ, ಆದರೆ ನಮ್ಮ ಡಿ ಕೆ ಸುರೇಶ್ ಸೋಲಕ್ಕೆ ಯಾರೂ ಆಗಲ್ಲ. ಬಟ್ ಈಗ ಹೇಗೆ ಚರ್ಚೆ ಆಗ್ತಾ ಇದೆ ಅಂದರೆ ಬಿಜೆಪಿಲಿ ಬಂಡೆ ವರ್ಸಸ್ ಹೃದಯವಂತ ಅಂತ, ಡಿ ಕೆ ಸುರೇಶ್ ಅವ್ರನ್ನ ಬಂಡೆಗೆ ಹೋಲಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಹೃದಯವಂತ ಅಂತ ಹೇಳಿಸ್ತಾ ಇದ್ದಾರೆ. ಈ ಒಂದು ಸಿಂಪತಿ ಕಾರ್ಡ್ ಎಲ್ಲ ಪ್ಲೇ ಆಗತ್ತಾ ಇಲ್ಲಿ, ಮತದಾರರು ಆ ಸಿಂಪತಿಗೆ ಕರಗ್ತಾರ? ಇಲ್ಲ, ಬಂಡೆ ಹೊಡೆಯಕ್ಕಾಗಲ್ಲ ಮೇಡಮ್, ಬಂಡೆ ಹೊಡೆಯಕ್ಕಾಗಲ್ಲ, ಡಿ ಕೆ ಸುರೇಶ್ ಅವರೇ ಬರೋದು ಗ್ಯಾರಂಟಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೋದಿ ಅವರು ಇಡೀ ರಾಷ್ಟ್ರದಲ್ಲಿ ಒಳ್ಳೆ ಉತ್ತಮ ವ್ಯಕ್ತಿ ಅನ್ಸ್ಕೊಂಡಿದ್ದಾರೆ ಇರಲಿ, ಆದ್ರೆ ನಮ್ಮ ಕರ್ನಾಟಕದಲ್ಲಂತೂ ಜಾಸ್ತಿ ಲೀಡಿಂಗ್ ನಮ್ಮ ಕಾಂಗ್ರೆಸ್ ಸಂಸದರೇ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಹಿರಿಯ ವ್ಯಕ್ತಿಗಳು, ಅವ್ರಿಗೂ ಹೆಚ್ಚಿನ ರೀತಿಯಲ್ಲಿ ಅನುಭವ ಇದೆ. ಕೆಲವು ಮೋದಿಯವರಷ್ಟು ಆಡಳಿತದಲ್ಲಿ ಇಲ್ಲ ಅಂತ ಹೇಳ್ಬೋದಷ್ಟೇ, ಆದ್ರೆ ಆಡಳಿತ ಬಂದಾಗ ಅವರು ಮಾಡ್ತಾರೆ ಇವರಷ್ಟು. ಸರ್ ತಮ್ಮ ಹೆಸರು? ಸ್ವಾಮಿ ಅಂತ. ಓಕೆ, ಈಗ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂದ್ರೆ ಯಾರು ಗೆಲ್ತಾರೆ?
ಅವರು ಡಿ ಕೆ ಸುರೇಶೇ ಬರೋದು, ಮಂಜುನಾಥ್ ಬರಬೇಕು ಅಂತ ಅಂದರೆ ಅವರು ಹಾಸ್ಪಿಟ್ಲಲ್ಲಿ ವ್ಯಕ್ತಿ ಒಳ್ಳೆ ಹೆಸರು ತಗೊಂಡಿದ್ದಾರೆ, ಅವರು ಆ ಮಟ್ಟದಲ್ಲೇ ಇರಬೇಕಾಗಿತ್ತು. ಇವರು ರಾಜಕೀಯ ಮಾತು ಕಟ್ಕೊಂಡು ಅವ್ರೇನೋ ಇಳಿದು ಏನೋ ಇದು ಮಾಡ್ತೀವಿ ಅಂದ್ಬಿಟ್ಟು ಬಂದು ಅವ್ರನ್ನ ಹೆಸರನ್ನ ಹಾಳು ಮಾಡೋಕ್ಕೆ ಮಾತ್ರ ಮಾಡೋರು ಅಷ್ಟೇ. ಈ ಡಿ ಕೆ ಸುರೇಶ್ ಬಗ್ಗೆ ಮಾತಾಡಿ ಅವರು ಗೆಲ್ಲಕ್ಕೆ ಚಾನ್ಸ್ ಇಲ್ಲ. ಡಿ ಕೆ ಸುರೇಶ್ ಅವರು ಯಾಕೆ ಗೆಲ್ತಾರೆ ಅನ್ಸುತ್ತೆ? ಅವರು ವ್ಯಕ್ತಿ ಒಳ್ಳೆ ವ್ಯಕ್ತಿ, ಆಮೇಲೆ ಸಾಕಷ್ಟು ಕೆಲಸಗಳು ಮಾಡವ್ರೆ. ಗ್ರಾಮೀಣಾಭಿವೃದ್ಧಿ ಗ್ರಾಮೀಣ ಪ್ರಕಾರ ಎಲ್ಲ ಮಟ್ಟದಲ್ಲಿವೆ. ತಾಲೂಕು ಇದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಮಟ್ಟ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಆಮೇಲೆ ಎಲ್ಲ ರೈತರ ಬಗ್ಗೆ ಇವೆಲ್ಲ ಇದು ಮಾಡಿ ಒಳ್ಳೆಯ ಹೆಸರು ತಗೊಂಡವ್ರೆ ಮಾಡಿ. ಅವರು ಎಂ ಪಿಗೆ ಹೋಗಿ ನಾನು ಮಾಡ್ತೀನಿ ಅನ್ನೋದೆಲ್ಲ ಇಲ್ಲೇ ಮಾಡ್ತಾವ್ರೆ. ಅವರು ಎಂ ಪಿಗೆ ಹೋಗಿ ಹೆಸರು ಅಷ್ಟೇ ಎಂ ಪಿ, ಇಲ್ಲಿ ಮಾಡ್ತಾ ಇರೋದು ಕೆಲಸನ ಗ್ರಾಮೀಣಾಭಿವೃದ್ಧಿಲಿ ಮಾಡ್ತಾ ಇರೋದವ್ರ ಕೆಲಸಗಳು. ಬೆಂಗಳೂರು ಗ್ರಾಮಾಂತರ ಏನಿದೆ ಕಾಂಗ್ರೆಸ್ನ ಭದ್ರಕೋಟೆ, ಬಟ್ ಬಿಜೆಪಿ ಹೇಳುತ್ತೆ ಈ ಬಾರಿ ಆ ಭದ್ರಕೋಟೆಯನ್ನ ಚಿತ್ರ ಮಾಡ್ತೀವಿ ಅಂತ. ಭದ್ರಕೋಟೆ ಚಿತ್ರ ಮಾಡೋಕ್ಕಾಗಲ್ಲ, ಯಾಕೆ ಅಂತ ಈ ಎಮ್ ಎಲ್ ಎ ಒಳಗೆ ಮಾಡೋಕ್ಕಾಗಲಿಲ್ಲ. ಅದು ಇಲ್ಲಿ ಕರ್ನಾಟಕ ನಮ್ಮ ಎಮ್ ಎಲ್ ಎ ಒಳಗೆ ಅದು ಸೆಂಟ್ರಲ್ ಇಲ್ಲಿ ಬಂದು ಮಾಡ್ತೀವಿ ಅಂತ ಚಿತ್ರ ಮಾಡೋಕ್ಕಾಗಲ್ಲ. ಅದು ಏನಿದ್ರು ಕಾಂಗ್ರೆಸ್ ಕಾಂಗ್ರೆಸ್ಸೇ ಅದು. ಓಕೆ ಸರ್, ಈಗ ಈ ಕ್ಷೇತ್ರ ಡಿ ಕೆ ಬ್ರದರ್ಸ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅನ್ನುವಂತೆ ಬಿಂಬಿತ ಆಗ್ತಾ ಇದೆ. ಫೈನಲಿ ಯಾರ್ದು ಕೈ ಮೇಲುಗೈ ಆಗುತ್ತೆ? ಮೇಲುಗೈ ಡಿ ಕೆ ಸುರೇಶ್ ಅವರದೇ ಆಗುತ್ತೆ ಮೇಡಮ್. ಯಾಕೆಂದರೆ ಇಲ್ಲಿ 2 ಸಾರಿಯಿಂದಲೂ ನೋಡ್ತಾ ಇದ್ದೀವಿ, ಅವರು ಬರೀ ಸಾಮಾನ್ಯ ವ್ಯಕ್ತಿಯಲ್ಲ, ಅವರು ಎಲ್ಲ ತಳಮಟ್ಟದ ಕೆಲಸಗಳನ್ನ ರೈತರ ಬಗ್ಗೆ ಆಗಲಿ ಅಥವಾ ತಾಲೂಕು ಮಟ್ಟದ ಒಂದು ಇದು ನಗರಸಭೆಗಳಲ್ಲಿ ಎಲ್ಲ ರೀತಿಯಾದಂಥ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಡಿ ಕೆ ಸುರೇಶ್ ಅವರೇ ಮುಂದೆ ಬರ್ತಾರೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.